ನಮಸ್ತೆ ಫ್ರೆಂಡ್ಸ್, ಟೆಂಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ ಮುಖಾಂತರ, ನಮ್ಮ ಟೆಂಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ತುಂಬ ತುಂಬ ಅತ್ಯದ್ಭುತವಾದ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ಬೇಕು ಅಂತ ಅನ್ನಿಸ್ತಿದೆ. ಯಾಕೆಂತಂದರೆ ಸಿನಿಮಾ ಇಂಡಸ್ಟ್ರಿಗೆ ಎಷ್ಟೋ ಜನ ಬರ್ತಾರೆ, ಬಂದವರು ಇಲ್ಲಿ ಪಟ್ಟ ಅವಮಾನಗಳನ್ನು ಸಹಿಸಲಾರದೆ, ಕಷ್ಟಗಳನ್ನು ಸಹಿಸಲಾರದೆ ರಿಟರ್ನ್ ಹೊರಟೋಗ್ತಾ ಇರ್ತಾರೆ. ಇನ್ನು ಕೆಲವರು ಅಂದರೆ 100ಕ್ಕೆ ಒಬ್ಬರೋ ಇಬ್ಬರೋ, ಸರಿ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಅವಮಾನಗಳಾಗಲಿ, ಇಲ್ಲೇ ಏನಾದರೂ ಒಂದು ಸಾಧನೆ ಮಾಡೋಣ ಅಂತೇಳ್ಬಿಟ್ಟು ಏನಾದರೂ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಆ ಪ್ರಯತ್ನಗಳನ್ನು ಮಾಡಿದವರಲ್ಲಿ ಗೆಲ್ಲೋದು ಕೆಲವಷ್ಟೇ ಜನ, ಇನ್ನು ಕೆಲವು ಜನ ಮತ್ತೆ ರಿಟರ್ನ್ ಹೊರಟೋಗ್ತಾರೆ. ಯಾರು? 100ಕ್ಕೆ ಒಬ್ಬರು ಅಥವಾ ಇಬ್ಬರಷ್ಟೇ. ಆದರೆ ನಾನು ಹೀಗೆ ಹೇಳೋಕ್ಕೆ ಹೊರಟಂಥ ವ್ಯಕ್ತಿ 1000ಕ್ಕೆ ಒಬ್ಬ. ಯಾಕೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ, ನಿಮಗೆ ಆಶ್ಚರ್ಯ ಅನಿಸುತ್ತೆ, ಹೌದಾ ಹೀಗೆಲ್ಲ ಸಾಧನೆ ಮಾಡಿಬಿಟ್ಟು ಆ ವ್ಯಕ್ತಿ ಅಂತ ಅನಿಸುತ್ತೆ. ಆ ವ್ಯಕ್ತಿ ಮತ್ತಾರೂ ಅಲ್ಲ, ಬಂಡಿ ಸರೋಜ್ ಕುಮಾರ್. ತೆಲುಗು ಮತ್ತು ತಮಿಳು, ಟಾಲಿವುಡ್ ಮತ್ತು ಕೋಲಿವುಡ್ನ ಒಬ್ಬ ಖ್ಯಾತ ನಿರ್ದೇಶಕ. ಕೇವಲ ನಿರ್ದೇಶಕ ಅಷ್ಟೇ ಅಲ್ಲ, ಸಂಕಲನಕಾರ ಅಂದರೆ ಎಡಿಟರ್, DOP, ಕ್ಯಾಮ್ರಾಮನ್, ಮೇಕಪ್ ಮ್ಯಾನ್, ಸ್ಟಂಟ್ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್, DI ಕಲರಿಸ್ಟ್, ಎಲ್ಲವೂ ಸಮೇತ ಆತನೇ. ಇತ್ತು ಕೊರಿಯೋಗ್ರಾಫರ್, ಎಲ್ಲವೂ ಆತನೇ. ಹೀರೋವಾಗಿ ಸಮೇತ ತನ್ನ ಛಾಪನ್ನು ಮೂಡಿಸಿಬಿಟ್ರು ತೆಲುಗು ಇಂಡಸ್ಟ್ರಿಯಲ್ಲಿ. ಈ ವ್ಯಕ್ತಿಯ ಬಗ್ಗೆ ಯಾಕೆ ಸರ್ ನಮಗೆ ನಮ್ಮ ಕನ್ನಡದವರ ಬಗ್ಗೆ ನೀವು ಹೇಳಿ ಅಂತ ನೀವು ಹೇಳ್ಬೋದು. ಆದರೆ ಆ ವ್ಯಕ್ತಿ ಸಾಧನೆ ಮಾಡಿರೋದು ಕೇವಲ ತೆಲುಗು ಮತ್ತು ತಮಿಳಿಗಷ್ಟೇ ಅಲ್ಲ, ಇಡೀ ದೇಶದ ಜನತೆ ಗರ್ವ ಪಡೋಂಥದ್ದು. ಅವರ ಬಗ್ಗೆ ನಾನು ನಿಮಗೆ ಹೇಳಿ ಹೊರಟೋಗ್ತೀನಿ. ಸ್ನೇಹಿತರೆ, ಬಂಡಿ ಸರೋಜ್ ಕುಮಾರ್ ಅವರು 1984 ಜನಿಸ್ತಾರೆ. ಆ ವ್ಯಕ್ತಿ ತನ್ನ 24ನೇ ವರ್ಷಕ್ಕೆ ಹೈದರಾಬಾದಿಗೆ ಬರ್ತಾರೆ. ಬಂದಾಗ ಅವರಲ್ಲಿ ಇದ್ದಿದ್ದು ನಾನು ಆರ್ಟಿಸ್ಟ್ ಆಗಬೇಕು ಅನ್ನೋ ಒಂದು ಆಸೆ. ಸುಮಾರಷ್ಟು ಸ್ಟ್ರಗಲ್ ಮಾಡ್ತಾರೆ ಆರ್ಟಿಸ್ಟ್ ಆಗಬೇಕು ಅಂತೇಳಿ. ಕೆಲವರೆಲ್ಲ ಏನು ಮಾಡ್ತಾರೆ ಅಂತಂದರೆ, ಏನೇನೋ ಅವ್ರ ಹತ್ರ ಒಬ್ಬ ಹೇಳ್ತಾನೆ, ನಾನು ಇನ್ಸ್ಟಿಟ್ಯೂಟಲ್ಲಿ ಜಾಯಿನ್ ಆಗು, ನಿನ್ನ ಆರ್ಟಿಸ್ಟ್ನ ಮಾಡ್ತೀನಿ ಅಂತಾನೆ. ಇನ್ನೊಬ್ಬ ಹೇಳ್ತಾನೆ, ಒಂದು 5 ಲಕ್ಷ ತಗೊಂಡು ಬಾ, ನಿನ್ನ ಹೀರೋ ಮಾಡ್ತೀನಿ ಅಂತಾನೆ. ಇಂಡಸ್ಟ್ರಿಯಲ್ಲಿ ಸಾಮಾನ್ಯ ಇದೆಲ್ಲ, ಅದು ಸಾಮಾನ್ಯ ಅಂತಂದರೆ ಅದೊಂದು ಅಂಟು ರೋಗ. ಏನಂತಂದರೆ ಹುಡುಗರ ಹತ್ರ ದುಡ್ಡು ಕೇಳ್ತಾರೆ, ಹುಡುಗಿರ ಹತ್ರ ಕಮಿಟ್ಮೆಂಟ್ ಕೇಳ್ತಾರೆ. ಈ ಥರ ಕೇಳಿ 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 ಇಂಡಸ್ಟ್ರಿ ಬಗ್ಗೆ ಬೇಸರ ಹುಟ್ಟುಬಿಡುತ್ತೆ. ಸೊ ಈ ವ್ಯಕ್ತಿನೂ ಅಷ್ಟೇ, ಎಲ್ಲೆಲ್ಲೋ ಕೆಲವು ಒಬ್ಬ ಹೇಳ್ತಾರೆ, ನೀವು ಒಂದು ಕೆಲಸ ಮಾಡು, ಇಂದಿನ ಅಸಿಸ್ಟೆಂಟ್ ಡೈರೆಕ್ಟ್ರಲ್ಲೇ ಮುಂದಿನ ಡೈರೆಕ್ಟರ್ಗಳು ಅಸಿಸ್ಟೆಂಟ್ ಡೈರೆಕ್ಟ್ರನ್ನ ಫಾಲೋ ಮಾಡು, ಯಾವತ್ತಾದರೂ ಒಂದಿನ ನಿನಗೆ ಚಾನ್ಸ್ ಸಿಗುತ್ತೆ ಅಂತ. ಈ ವ್ಯಕ್ತಿ ಸಮೇತ ಕೆಲವು ಅಸಿಸ್ಟೆಂಟ್ ಡೈರೆಕ್ಟರ್ ಹತ್ರ ಕೆಲಸಕ್ಕೆ ಸೇರಿಕೊಳ್ತಾರೆ. ಅವರೇನು ಮಾಡ್ತಾರೆ, ಎಣ್ಣೆ ತರಿಸ್ಕೊಳ್ಳೋದು, ಇವನ ಹತ್ರ ಎಲ್ಲ ಕೆಲಸಗಳನ್ನು ತನ್ನ ಅಂಡರ್ವೇರ್ ಸಮೇತ ಒಗಿಸ್ಕೊಳ್ತಾರೆ. ಇವೆಲ್ಲ ಕೆಲಸ ಮಾಡಿಸ್ಕೊಂಡು ಲಾಸ್ಟಿಗೆ, ಏಯ್ ನಿನ್ನ ಬೇಸ್ ಇಂಡಸ್ಟ್ರಿಗೆ ಯೂಸ್ ಆಗಲ್ಲ, ಹೋಗು. ಇವನು ಹೇಳ್ತಾನೆ, ಸರ್ ಏನು ಸರ್, ರಜನಿಕಾಂತ್ ಹೀರೋ ಆಗಿಲ್ವಾ, ಕಮಲಾಸನ್ ಹೀರೋ ಆಗಿಲ್ವಾ, ನಾನ್ಯಾಕೆ ಆಗಬಾರ್ದು? ಅದೊಂದು ಜಮಾನ, ಇದು ಆ ಜಮಾನ ಅಲ್ಲ. ನಿನ್ನ ಬೇಸ್ಗೆ ಹೀರೋ ಅಲ್ಲ, ನಿನ್ನ ಕಾಮಿಡಿ ಆರ್ಟಿಸ್ಟ್ ಆಗೋಕ್ಕೂ ಅನ್ಲಾಯಕ್ ನಿನ್ನ ಗೆಟ್ ಔಟ್ ಅಂದ್ಬಿಡ್ತಾರೆ. ಈ ಮನುಷ್ಯನಲ್ಲಿ ಒಂದು ಛಲ ಹುಟ್ಟುತ್ತೆ, ಎಸ್ ನಾನು ಏನಾದರೂ ಒಂದು ಮಾಡಲೇಬೇಕು. ಯಾವ ಡೈರೆಕ್ಟರ್ಗಳು, ಯಾವ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ನನ್ನ ಅವಮಾನಿಸ್ತಾರೋ, ನಾನು ಆ ಸ್ಥಾನದಲ್ಲಿ ನಿಲ್ಲಬೇಕು ಅಂತೇಳಿ ತಾನು ಆರ್ಟಿಸ್ಟ್ ಆಗಬೇಕು ಅಂತ ಕನಸನ್ನು ಪಕ್ಕಕ್ಕಿಟ್ಟು ತಾನೊಬ್ಬ ಡೈರೆಕ್ಟರ್ ಆಗ್ತಾನೆ. ಒಂದು ಸಿನಿಮಾ ಸಮೇತ ಮಾಡ್ತಾರೆ. ಆ ಸಿನಿಮಾವನ್ನು ಎಲ್ಲ ಕಂಪ್ಲೀಟ್ ಆದಮೇಲೆ, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸೆನ್ಸಾರಿಗೆ ತಗೊಂಡೋಗ್ತಾರೆ. ಸೆನ್ಸಾರ್ ಅವರು, ನಾನು ಈ ಸಿನಿಮಾಗೆ ಸೆನ್ಸಾರ್ ಸರ್ಟಿಫಿಕೇಟೇ ಕೊಡೋದಿಲ್ಲ, ಚೀ ಅಂತ ಉಗಿದು ಪಕ್ಕಕ್ಕಾಗ್ತದೆ. ಆ ಸಿನಿಮಾನೇ ಮಾಂಗಲ್ಯಂ. ಯಾಕಂತಂದರೆ ಆ ಸಿನಿಮಾದಲ್ಲಿ ಈ ಬಂಡಿ ಸರೋಜ್ ಕುಮಾರ್ ಅನ್ನೋ ಒಬ್ಬ ನಿರ್ದೇಶಕ ತೋರಿಸಿದ್ದು ರಿಯಾಲಿಟಿ. ಇವತ್ತಿನ ಸೊಸೈಟಿಯಲ್ಲಿ ಏನಿದೆ, ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾತಾಡ್ತಾರಲ್ಲ, ಅದಲ್ಲ. ನಮ್ಮ ಸೆನ್ಸಾರ್ ಅವರು ಅದೇ ಹೇಳೋದು, ಹೊರಗೆ ಮಾತಾಡೋದು ಮಾತ್ರ ತೋರಿಸಿ ಅಂತ. ಆದರೆ ಒಳಗಿಂದ ಮಾತಾಡೋಂಥದ್ದು ಅದನ್ನು ತೋರಿಸ್ಬೇಡಿ ಅಂತಾರೆ. ಆದರೆ ಈ ಬಂಡಿ ಸರೋಜ್ ಕುಮಾರ್ ಮಾಡಿದ್ದು ಒಳಗಿನ ಮನಸ್ಸುಗಳನ್ನು, ಹೊರಗೆ ಡ್ರಾಮಾ ಅಲ್ಲ, ಒಳಗಿನ ಮನಸ್ಸುಗಳನ್ನು ಡೈರೆಕ್ಟಾಗಿ ತೋರಿಸಿಬಿಟ್ರು ಮಾಂಗಲ್ಯಂ ಸಿನಿಮಾದಲ್ಲಿ. ಅದಕ್ಕೋಸ್ಕರನೇ ಇದೊಂದು ಸೆಕ್ಸ್ ಸಿನಿಮಾ, ಒಂದು ಕಚಡ ಸಿನಿಮಾ ಅಂತೇಳಿ ಸೆನ್ಸಾರ್ ಸರ್ಟಿಫಿಕೇಟೇ ಕೊಡೋದಿಲ್ಲ ಅಂತಂದರು. ಬಂಡಿ ಸರೋಜ್ ಕುಮಾರ್ ಎದೆ ಗೊಂದಲಿಲ್ಲ. ಬೇರೆಯವರಾಗಿದ್ದರೆ, ಅಯ್ಯೋ ಏನು ಹೀಗಾಗೋಯ್ತು, ಏನು ಮಾಡೋದು ಇವಾಗ, ಇಷ್ಟೆಲ್ಲ ಪ್ರಯತ್ನ ಮಾಡಿ ಒಂದು ಸಿನಿಮಾ ಮಾಡಿದ್ರೆ ಹೇಗಾಗೋಯ್ತಲ್ಲ ಅನ್ನೋ ಒಂದು ಭಯ ಇರ್ತಾ ಇತ್ತು.
ಎದೆ ಹೊಂದಲಿಲ್ಲ. ಯಾಕಂದರೆ ಅದಕ್ಕಿಂತ ಮೊದಲೇ ಸೆನ್ಸಾರ್ ಮಂಡಳಿಯನ್ನು ಥಿಯೇಟರ್ಗಳನ್ನು ನೋಡಿದಂಥ ವ್ಯಕ್ತಿ ಬಂಡಿ ಸರೋಜ್ ಕುಮಾರ್ ಸೂರ್ಯಾಸ್ತಮ ಎಂಬಂಥ ಒಂದು ಸಿನಿಮಾ ಸಮೇತ ಮಾಡಿದ್ರು. ಆ ಸಿನಿಮಾ ಏಳು ಹೆಸರಿಲ್ಲದಂತೆ ಸೋತಿತ್ತು. ಇನ್ನು ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಮಾಂಗಲ್ಯ ಮಾಡಿದಾಗ ಸೆನ್ಸಾರ್ ಮಂಡಳಿ ಹೇಳಿದ್ದ ಒಂದು ಕಂಡೀಷನ್ಸನ್ನು ನೋಡಿ ಭಯ ಪಡಲಿಲ್ಲ. ಆವಾಗಲೇ ಅವರೊಂದು ನಿರ್ಧಾರ ಮಾಡಿದ್ರು. ಬಿ ಎಸ್ ಕೆ ಬಂಡಿ ಸರೋಜ್ ಕುಮಾರ್ ಕಲ್ಟ್ ಗ್ಯಾರೇಜ್ ಅಂತ ಹೇಳ್ಬಿಟ್ಟು ಒಂದು ಯೂಟ್ಯೂಬನ್ನು ಕ್ರಿಯೇಟ್ ಮಾಡಿದ್ರು. ತನ್ನ ಸಿನಿಮಾದ ಬಿಡಿ 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 ಅಂದರೆ 5-5 ನಿಮಿಷದ ಒಂದು ಸೀನ್ಗಳನ್ನು ಯೂಟ್ಯೂಬಲ್ಲಿ ಬಿಟ್ಟರು. ಬಿಟ್ಟಿದ್ದೇ ತಡ, ಲಕ್ಷಾಂತರ ಮಂದಿ ಮಿಲಿಯನ್ ಗಟ್ಟಲೆ ವ್ಯೂವರ್ಸ್ ಆ ವಿಡಿಯೋಗಳಿಗೆ. ಈಗೇನು ಮಾಡಿದ್ರು, ತನ್ನ ಸಿನಿಮಾವನ್ನು ಆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರು. ಅದನ್ನೇ OTT ಥರ ಬಳಸ್ಕೊಂಡ್ರು. OTT ಥರ ಬಳಸ್ಕೊಂಡು ಆ ಸಿನಿಮಾವನ್ನು ಅಪ್ಲೋಡ್ ಮಾಡಿದ್ರೆ ಕೆಳಗಡೆ ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಪಾಯಿಂಟ್ ಸಮೇತ ಆಗ ಪ್ರತಿಯೊಬ್ಬರು ಸಿನಿಮಾ ನೋಡೋದಕ್ಕಿಂತ ಮೊದಲು ಟ್ಯಾಕೀಸ್ಗೆ ಹೋಗಿ ದುಡ್ಡು ಕೊಟ್ಬಿಟ್ಟು ಟಿಕೆಟ್ ತಗೊಂಡು ಒಳಗಡೆ ಹೋಗಿ ಸಿನಿಮಾ ನೋಡ್ತಾರೆ. ಅಯ್ಯೋ ದುಡ್ಡೆಲ್ಲ ಕಟ್ಟಿದ್ದು ವೇಸ್ಟ್ ಆಯಿತು, ಸಿನಿಮಾ ಚೆನ್ನಾಗಿಲ್ಲ ಅಂತ ಬರ್ತಾರೆ. ನಾನು ಸಿನಿಮಾ ಮಾಡಿದ್ದೀನಿ, ನಾನು ಯೂಟ್ಯೂಬಲ್ಲಿ ಸಿನಿಮಾ ನೋಡಿ ಚೆನ್ನಾಗಿದ್ದಾರೆ, ನಿಮ್ಗೆ ಎಷ್ಟು ಮನಸ್ಸಿಗೆ ಬರುತ್ತೋ ಅಷ್ಟು ದುಡ್ಡನ್ನು ಹಾಕಿ ಅಂತಂದರು. ಚೆನ್ನಾಗಿ ನೋಡಿದ್ರು. ಹೌದು, ಅವ್ರು ಏನು ಮಾಡಿದ್ರು ಅಂತಂದರೆ ಅದು ಕಚಡ ಸಿನಿಮಾ ಅಲ್ಲ, ಮನುಷ್ಯನ ಒಳ ಮನಸ್ಸುಗಳನ್ನು ಅರ್ಥ ಮಾಡಿಕೊಂಡಂಥ ಒಂದು ಸಬ್ಜೆಕ್ಟು ಅದನ್ನು ಮಾಡಿದರು. ಬಹಳಷ್ಟು ಜನ 16 ಮಿಲಿಯನ್ ವ್ಯೂಸ್ ನೋಡಿದ್ರು ಸಿನಿಮಾವನ್ನು. ಕೆಲವರೆಲ್ಲ 3,000 10,000 15,000 20,000 ಸಮೇತ ಹಾಕ್ಬಿಟ್ರು. ಕೆಲವರು 10 ರೂಪಾಯಿ ಹಾಕಿದ್ರು, 100 ರೂಪಾಯಿ ಹಾಕಿದ್ರು. ಏನು ಒಂದು ಸಣ್ಣ ಬಜೆಟಲ್ಲಿ ಆ ಸಿನಿಮಾ ಮಾಡಿದ್ರೋ ಅದೇ ಸಿನಿಮಾ 400,000 ರೂಪಾಯಿ ಗಳಿಕೆಯನ್ನು ಮಾಡಿತು ಯೂಟ್ಯೂಬ್ ಮುಖಾಂತರ. ನಮಗೆ ಥಿಯೇಟರ್ ಬೇಕಾಗಿಲ್ಲ, ಯು ಸರ್ಟಿಫಿಕೇಟು UA ಸರ್ಟಿಫಿಕೇಟನ್ನು ಪಡ್ಕೊಂಡ ಸಿನಿಮಾಗಳೇ ಬೇಕಾಗಿಲ್ಲ, ರಿಯಾಲಿಟಿಯನ್ನು ನಾವು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಮನಸ್ಸು ಮಾಡಿದ ಬಂಡಿ ಸರೋಜ್ ಕುಮಾರ್ ತನ್ನ ಯೂಟ್ಯೂಬ್ ಚಾನಲಲ್ಲಿ ಮತ್ತಷ್ಟು ಸಿನಿಮಾಗಳನ್ನು ಮಾಡಿ ಮಾಡಿ ತುಂಬಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆಯೇ ನಿರ್ಭಯಂ ಅಂತ ಮಾಡಿದರು, ನಿರ್ಭಯ 2 ಅಂತ ಮಾಡಿದರು, ನಿರ್ಬಂಧಂ 2 ಅಂತ ಮಾಡಿದರು. ಅವುಗಳಿಗೂ ಸಮೇತ ಮಿಲಿಯನ್ ಗಟ್ಟಲೆ ವ್ಯೂವರ್ಸ್ ಬಂದ್ಬಿಡ್ತು. ಇನ್ನು ಸುಮಾರಷ್ಟು ಮೂವಿಗಳನ್ನು ಇದೇ ರೀತಿ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಈಗ ಪರಾಕ್ರಮಂ ಅಂತ ಹೇಳ್ಬಿಟ್ಟು ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ಒಂದು ಥಿಯೇಟರಿಕಲ್ ಸಿನಿಮಾನೇ ಮಾಡೋಕ್ಕೆ ಹೊರಟರು ಅವರು. ಇವತ್ತು ತೆಲುಗು ಇಂಡಸ್ಟ್ರಿಯಲ್ಲಿ ಬಂಡಿ ಸರೋಜ್ ಕುಮಾರ್ ಅಂತಂದರೆ ಒಬ್ಬ ಸೆನ್ಸೇಷನಲ್ ಡೈರೆಕ್ಟರ್ ಅಂತ ಆಗ್ಬಿಟ್ರು. ಅಂದರೆ ಇವ್ರ ಬಗ್ಗೆ ನಾನು ಯಾಕೆ ಹೇಳಿದೆ ಅಂತಂದರೆ, ಸಿನಿಮಾ ನಾವು ಮಾಡ್ತೀವಿ, ಅಯ್ಯೋ ಸಿನಿಮಾ ರಿಲೀಸ್ ಆಗೋಕ್ಕೆ ಬಿಡ್ತಾ ಇಲ್ಲ, ಸಿನಿಮಾ ರಿಲೀಸ್ ಆಗಲಿಲ್ಲ ಅಂತೇಳಿ ಎದೆಗೊಂದು ಸಿನಿಮಾ ಇಂಡಸ್ಟ್ರಿಯನ್ನೇ ಬೈಕೊಂಡು ಹೋಗುವಂಥ ಎಷ್ಟೋ ಜನ ಇದ್ದಾರೆ. ಅದಲ್ಲ, ಒಂದು ಹೊಸ ಆಲೋಚನೆ ಮನುಷ್ಯನಲ್ಲಿ ಹುಟ್ಟಬೇಕು. ಬಂಡಿ ಸರೋಜ್ ಕುಮಾರ್ ಏನು ಮಾಡಿದ್ರು, ಸೆನ್ಸಾರ್ ಆಫೀಸ್ ಅವರು ಇಲ್ಲ ಈ ಸಿನಿಮಾ ನನಗೆ ಸರ್ಟಿಫಿಕೇಟ್ ಕೊಡಲ್ಲ ರಿಲೀಸ್ ಆಗೋಕ್ಕೆ ಬಿಡಲ್ಲ ಅಂದಾಗ ಒಂದು ಯೂಟ್ಯೂಬನ್ನು ಮೇಂಟಲ್ಲಿ ಹಾಕ್ಕೊಂಡು ಬಿಡುಗಡೆ ಮಾಡಿದರು. ಅದೇ ರೀತಿ ಅವರು ಮಾಡಿದ ಸುಮಾರಷ್ಟು ಸಿನಿಮಾಗಳು ಪರಾಕ್ರಮ ಮಾಡಿದ್ರು, ಸಿರೋಂಚ ಅಂತ ಮಾಡಿದ್ರು, ನಿರ್ಬಂಧಂ ಅಂತ ಮಾಡಿದ್ರು, ಮಾಂಗಲ್ಯಂ 1 & 2 ಎರಡೂ ಬಂತು, ನಿರ್ಬಂಧಂ 1 & 2 ಅಂತ ಎರಡೂ ಬಂತು. ಆ ಎರಡೂ ಸಿನಿಮಾಗಳಿಗೂ ಸಮೇತ ಮಿಲಿಯನ್ ಗಟ್ಟಲೆ ವ್ಯೂವರ್ಸ್ ಬಂತು, ಅವರು ಹಾಕಿರೋ ಅಮೌಂಟು ಅವರಿಗೆ ರಿಟರ್ನ್ ಬಂತು. ಅವ್ರು ಹೇಳೋದೊಂದೇ, ನನಗೆ ಸಿನಿಮಾ ಇಂಡಸ್ಟ್ರಿಗೆ ಗೊತ್ತಿರೋ ದೊಡ್ಡ ದೊಡ್ಡ ಕಲಾವಿದರು ನನಗೆ ಯಾರೂ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ಸಿನಿಮಾದಲ್ಲಿ ನಟಿಸಬೇಕು ಅಂತ ಆಸೆ ಇರೋರು, ಸಿನಿಮಾ ಇಂಡಸ್ಟ್ರಿಯ ಸಂಪರ್ಕಕ್ಕೆ ಬರೆದಂಥವರು ಅಂಥವ್ರನ್ನ ನಾನು ಆರ್ಟಿಸ್ಟ್ಗಳನ್ನಾಗಿ ಮಾಡಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವ್ರನ್ನ ಕಲಾವಿದರ ಥರ ಗುರುಸ್ಕೊಳ್ಳೋಕ್ಕೆ ನಾನು ಕಾರ್ಯವನ್ನು ಕೈಗೊಳ್ತೀನಿ, ಅವರಿಗೆ ನಾನು ಅವಕಾಶ ಕೊಡ್ತೀನಿ, ಅವ್ರು ನನಗೆ ದುಡ್ಡೇನು ಕೊಡೋ ಅವಶ್ಯಕತೆ ಇಲ್ಲ, ನಾನು ಹೇಳಿದ ಟೈಮೇ ನನಗೆ ಲೊಕೇಶನ್ಗೆ ಬಂದರೆ ನಾನು ಹೇಳ್ದಂಗೆ ಅವ್ರು ಆ್ಯಕ್ಟ್ ಮಾಡಿದ್ರೆ ಸಾಕು, ಇದನ್ನೇ ಅವ್ರು ಕೇಳೋದು. ಅವರು ಯೂಟ್ಯೂಬ್ ಚಾನಲ್ಗೆ ಅವರು ಸಿನಿಮಾಗಳನ್ನು ಹಾಕ್ಕೊಳ್ತಾ ಇದ್ದಾರೆ, ಅಲ್ಲಿ ಗೆಲ್ತಾ ಇದೆ ಸಿನಿಮಾ, ಆ ಯೂಟ್ಯೂಬ್ ಚಾನಲ್ಲೇ ಅವರಿಗೆ ಪ್ರಮೋಷನ್, PR-ಗಳಿಗೋಸ್ಕರ ದುಡ್ಡು ಕೊಡೋದು, ಪತ್ರಿಕೆಗಳಿಗೋಸ್ಕರ ಇನ್ನೊಂದಕ್ಕೆ ಇನ್ನೊಂದು ಕೊಡೋದು, ಪೋಸ್ಟರ್ಗೋಸ್ಕರ ಎಲ್ಲ ದುಡ್ಡು ಕೊಡೋ ಅವಶ್ಯಕತೆ ಅವ್ರಿಗಿಲ್ಲ, ಚಾನಲ್ಗಳಲ್ಲಿ ಕೂತ್ಕೊಂಡು ಇಂಟರ್ವ್ಯೂಗಳು ಮಾಡೋ ಅವಶ್ಯಕತೆ ಅವ್ರಿಗಿಲ್ಲ, ಸೆನ್ಸಾರ್ಗೋಸ್ಕರ ಸುಮಾರು 80,000 100,000 ರೂಪಾಯಿ ಖರ್ಚು ಮಾಡುವ ಅವಶ್ಯಕತೆ ಅವ್ರಿಗಿಲ್ಲ. ಅವ್ರಿಗೆ ಬೇಕಾಗಿರೋದು ಒಂದೇ, ಒಳ್ಳೆಯ ಕಾನ್ಸೆಪ್ಟ್, ಒಳ್ಳೆ ಮೇಕಿಂಗ್. ಹಾಗೆ ಅವರನ್ನು ಎಕ್ಸಾಂಪಲಾಗಿ ತಗೊಳ್ಳೋಣ ನಾವು, ಯಾರನ್ನ ಬಂಡಿ ಸರೋಜ್ ಕುಮಾರನ್ನು ಎಕ್ಸಾಂಪಲಾಗಿ ತಗೊಳ್ಳೋಣ, ನಾವು ಸಿನಿಮಾವನ್ನು ಮಾಡೋಣ, ನಮ್ಮ ಒಳ್ಳೆಯ ಕಾನ್ಸೆಪ್ಟು ಒಳ್ಳೆ ಮೇಕಿಂಗ್ ಸಿನಿಮಾ ಬಿಡುಗಡೆಗೆ 100,000 ರೂಪಾಯಿ ಡಿಸ್ಟ್ರಿಬ್ಯೂಟರ್ಗಳಿಗೆ ನಾವು ಕೊಟ್ಟರೇನೆ ಅವ್ರು ರಿಲೀಸ್ ಮಾಡ್ತಾರೆ ಥಿಯೇಟ್ರಲ್ಲಿ 2 ವಾರ ಇಲ್ಲ 1 ವಾರ,
ಆದರೆ ಯೂಟ್ಯೂಬ್ ಅನ್ನೋದು ಒಂದು ಓ ಟಿ ಟಿ, ವರ್ಲ್ಡ್ ವೈಸ್ ಓ ಟಿ ಟಿಗಳು ಬಿಟ್ಟುಬಿಡಿ, ಒಂದಷ್ಟು ವರ್ಷ ಇರುತ್ತೆ ಮತ್ತು ಇನ್ನೊಂದು ತುಂಬ್ತಾ ಇರ್ತಾರೆ, ಹೊರಟೋಗುತ್ತೆ. ಆದರೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ಸಿನಿಮಾ ಹಾಕಿದ್ರೆ ವರ್ಲ್ಡ್ ವೈಸ್ ನೋಡ್ತಾರೆ, ಸಬ್ ಟೈಟಲ್ ಕೊಟ್ಬಿಟ್ರೆ ವರ್ಲ್ಡ್ ವೈಸ್ ನೋಡ್ತಾರೆ. ಅದೇ ನಮಗೆ ಸಂಪಾದನೆ ಮಾಡಿಕೊಡುತ್ತೆ. ಆ ಧೈರ್ಯವನ್ನು ಮಾಡಬೇಕು ನಮ್ಮಲ್ಲೂ ಸಮೇತ, ಆ ತಾಳ್ಮೆ, ಆ ಹಿಂಜರಿಕೆ ಇಲ್ಲದ ಒಂದು ಮನೋಭಾವನೆ ನಮ್ಮಲ್ಲಿ ಬರಬೇಕು. ನಾವೆಲ್ಲರೂ ಗೆಲ್ಲಬೇಕು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಒಬ್ಬ ಬಂಡಿ ಸರೋಜ್ ಕುಮಾರ್. ಅವರನ್ನು ನಾನು ನೋಡಿಲ್ಲ, ಅವ್ರ ಬಗ್ಗೆ ಕೇಳಿದ್ದೀನಿ ಎಷ್ಟೋ ಸರಿ, ನಮ್ಮ ಪಕ್ಕದಲ್ಲೇ ಓಡಾಡಿದರೆ ಆದರೂ ಆ ವ್ಯಕ್ತಿಯನ್ನು ನಾವು ಗುರುಸಕ್ಕಾಗಿರಲಿಲ್ಲ. ಅಂಥ ವ್ಯಕ್ತಿಯ ಬಗ್ಗೆ ಇವತ್ತು ತಿಳ್ಕೊಂಡು ಆ ವ್ಯಕ್ತಿಗೆ ಫೋನ್ ಮಾಡಿ ಮಾತಾಡಿ ಆ ಒಂದು ವಿಡಿಯೋವನ್ನು ಮಾಡಿ ನಾವು ಅಪ್ಲೋಡ್ ಮಾಡ್ತಾಯಿದ್ವಿ. ಅವರಂತೆ ನಾವಾಗೋಣ, ಏನಾದರೂ ಒಂದು ಸಾಧನೆ ಮಾಡೋಣ. ನಮಸ್ತೆ, ನಿಮ್ಮ ಆರ್ ಕೆ ಗಾಂಧಿ.